ಸನ್ಮಾನ್ಯ ಮೋದಿಜಿಯವರು ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕು, ಜಗದೀಶ್ ಶೆಟ್ಟರ್ ಅವರು ಇಲ್ಲಿಂದ ಲೋಕಸಭಾ ಸದಸ್ಯ ಆಗ್ಬೇಕಂತ ಎಲ್ಲ ಈಗಾಗಲೇ ಡಿಸಿಷನ್ ಮಾಡಿದ. ಬಾಲಿಕಿಲ್ಲ ಬೆಳಗಾವಿ ಅಂದ್ರೆ ಬಿಜೆಪಿ ಬಾಲಿಕಿಲ್ಲ, ಯಾವ ಬೇಕಾದ ಬರಲಿ ಅದು ಮುರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಲೀಡ್ ಮುರ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ನಾವರು ಯಾರು ಕಡೆ ಒಕ್ಕಟ್ ಕಾಣಿಸ್ವಲ್ಲ. ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿ ಹೆಂಗ್ ಹೋಗ್ತಾನು ಒಬ್ಬನ ಹೋಗ್ತಾನೆ, ಅವ್ರ ಜೊತೆ ಅವ್ರ ಎಂಎಲ್ಎಗಳು ಇಲ್ಲ, ಮಾಜಿ ಎಂಎಲ್ಎಗಳು ಇಲ್ಲ, ಅವ್ರ ಕಡೆ ಒಕ್ಕಟ್ ಇಲ್ಲ. ಮತ್ ಒಕ್ಕಟ್ ಇದ್ರನ ಜನರು ಯಾರ್ದು ಕೇಳಾಕ ಸಾಧ್ಯ ಇಲ್ಲ. ಯಾವ ಕಾಂಗ್ರೆಸ್ ಮಂಜ ಹೋದ್ರ ನಾವು ಎಲ್ಲಿ ಬಟನ್ ಒತ್ತಾವ್ ಕಮಳಗ ಓದ್ತಾನೋ, ಯಾಕಂದ್ರೆ ಮೋದಿ ಬೇಕು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಬೆಳಗಾವಿಯಲ್ಲಿ. ನಾವಿವತ್ತು ಕುಂದಾನಗರಿ ಬೆಳಗಾವಿಯಲ್ಲಿದ್ದೀವಿ. ನಮ್ಮ ಜೊತೆ ಮಾಜಿ ಶಾಸಕರು ಹಾಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತ ಅನಿಲ್ ಬೆನಕೆ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗೆ? ನಮಸ್ಕಾರ ಸರ್. ಬೆಳಗಾವಿ ನಾವು ಎಲ್ಲ ವಿಶೇಷವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಯಾವಾಗ 27ನೇ ತಾರೀಕು ಎಂಟ್ರಿ ಮಾಡಿದ್ರು, 10,000 ಜನರು ಅದರೊಳಗಿಂದ 6,000 ಮೋಟರ್ ಸೈಕಲ್ಲೇ ಅತಿ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಮಾಡೋದು ವಿಶೇಷತೆ. ಅದಕ್ಕಿಂತ ಪೈಲ ಬಹಳಷ್ಟು ಚರ್ಚೆ ಆಯಿತು, ಜನರು ಬರುವುದಿಲ್ಲ. ಆದ್ರೆ ಆ ದಿವಸ ನಾವು ಲೋಕಸಭಾ ಕ್ಷೇತ್ರದಲ್ಲಿ ಹೆಂಗ್ ನಮ್ಮ ತಾಕತ್ ತೋರಿಸೇವಂದ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುವುದು ಸ್ವಾಗತ ಮಾಡುದು ಇದು ಪ್ರಥಮ ಬಾರಿ. ಹಿಂಗಾಗಿ ವಾತಾವರಣ ಇವತ್ತು ನೋಡಿದ್ರ ಸನ್ಮಾನ್ಯ ಮೋದಿಜಿಯವರು ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕು, ಜಗದೀಶ್ ಶೆಟ್ಟರ್ ಅವರು ಇಲ್ಲಿಂದ ಲೋಕಸಭಾ ಸದಸ್ಯ ಆಗ್ಬೇಕಂತ ಎಲ್ಲ ಈಗಾಗಲೇ ಡಿಸಿಷನ್ ಮಾಡಿದಾರೆ. ಜನರು ಏನು ಇದ್ರ ಬಗ್ಗೆ ಬೇರೆ ವಿಚಾರ ಮಾಡ್ಲಿಕ್ಕೆ ಹೋಗುದಿಲ್ಲ. ಕಾನ್ಫಿಡೆನ್ಸ್ ಆಗಿದ್ದೀರಾ, ಜೊತೆಯಲ್ಲಿ ಜಗದೀಶ್ ಶೆಟ್ಟರ್ ಅವರಷ್ಟೇ ಜವಾಬ್ದಾರಿ ನಿಮ್ಗಳ ಮೇಲೆ ಕೂಡ ಇದೆ, ಯಾಕಂದ್ರೆ ಸ್ಥಳೀಯವಾಗಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗಿದೆ, ನೀವೇ ಸ್ವತಂತ್ರ, ಈಗ ನೀವೇ ಅಭ್ಯರ್ಥಿ ಅನ್ಕೊಂಡು ಕೆಲಸ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಹೇಗ ಅನಿಸ್ತದೆ? ಅಲ್ಲ, ಈಗಾಗಲೇ ಯಾವಾಗ ಜಗದೀಶ್ ಶೆಟ್ಟರ್ ಇಲ್ಲಿ ಮನೆ ಇಲ್ಲಿ ಬಂದಾರು ಆ ದಿವಸದಿಂದ ಇವತ್ತ ದಿನ ಅವ್ರ ಜೊತೆ ನಾವು ಅದೀವಿ, ಇಡೀ ಕ್ಷೇತ್ರ ಅಡ್ಡಾಡಿದೀವಿ. ವಿಶೇಷವಾಗಿ ರಾಮದುರ್ಗ ಇರ್ಲಿ, ಗೋಕಾಕ್ ಇರ್ಲಿ, ಅರಭಾವಿ ಅಲ್ಲಿಂದ ಏನು ಪ್ರಚಾರ ಶುರು ಮಾಡಿದೀವಿ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಒಳ್ಳೆಯಾದ ಪರಿಸ್ಥಿತಿ. ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರಿಗೂ 2019 387,000 ವೋಟ್ ಲೀಡ್ ಕೊಟ್ಟಿದ್ದೇವೆ. ಅದಕ್ಕಿಂತ ಒಳ್ಳೆಯ ಲೀಡ್ ನಾವು ಈ ಬಾರಿನೂ ಕೊಡ್ಬೋದು ಅಂತ ನಮ್ಮ ಭಾವಿಸ್ತದ. ಜನರು ಈಗಾಗಲೇ ಮನಸ್ಸು ಮಾಡಿದ ಮೋದಿಜಿ ಅವರು ಇನ್ನೊಂದ್ಸಲ ಪ್ರಧಾನಿ ಮಾಡಬೇಕು, ಇಲ್ಲಿಂದ ಅಭ್ಯರ್ಥಿ ಇದ ಏನು ನಮ್ಮ ಹೆಟ್ರಿಕ್ ಇದೆ. ಬಾಲಿಕಿಲ್ಲ ಬೆಳಗಾವಿ ಅಂದ್ರೆ ಬಿಜೆಪಿ ಬಾಲಿಕಿಲ್ಲ, ಯಾವ ಬೇಕಾದ ಬರಲಿ ಅದು ಮುರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಲೀಡ್ ಮುರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದ್ ಕಡೆ ಎದುರಾಳಿಗಳ ಬಗ್ಗೆ ಕೂಡ ಕೇಳಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 136 ಜನ ಶಾಸಕರು, ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 5 ಎಂಎಲ್ಎಗಳಿದ್ದಾರೆ, ಗ್ಯಾರಂಟಿ ಯೋಜನೆಗಳು, ಇದ್ಯಾವುದು ಶೆಟ್ಟರ ಶರವೇಗಕ್ಕೆ ಅಡ್ಡಿ ಆಗಲ್ಲ ಅನ್ಸುತ್ತೆ? ನೋಡ್ರಿ, ಇವತ್ತು 10-15-20 ದಿವಸ ನೋಡತೀವಿ, ಕಾಂಗ್ರೆಸ್ನವರು ಯಾರು ಕಡೆ ಒಕ್ಕಟ್ ಕಾಣಿಸ್ವಲ್ಲ. ಕೂಡೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ ನಾರೆ ನೋಡಿಲ್ಲಪ್ಪ. ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿ ಹೆಂಗ್ ಹೋಗ್ತಾನು ಒಬ್ಬನ ಹೋಗ್ತಾನ, ಅವ್ರ ಜೊತೆ ಅವ್ರ ಎಂಎಲ್ಎಗಳು ಇಲ್ಲ, ಮಾಜಿ ಎಂಎಲ್ಎಗಳು ಇಲ್ಲ, ಎಲ್ಲ ಕಡೆ ಏನ್ ಪರಿಸ್ಥಿತಿ ಇದೆ ನಮ್ಗ ನೋಡಿದೀವಿ. ಹಿಂಗಾಗಿ ಅವ್ರ ಕಡೆ ಒಕ್ಕಟ್ಟಿಲ್ಲ, ಮತ್ ಒಕ್ಕಟ್ ಇದ್ರನ ಜನರು ಯಾರ್ದು ಕೇಳಾಕ ಸಾಧ್ಯ ಇಲ್ಲ, ಮನಸ್ಸು ಮಾಡಿದಾರೆ. ಈಗೇನಂತಾರು ಎಂಎಲ್ಎ ಶಾಸಕರ ಇಲೆಕ್ಷನ್ ಇದ್ದಾಗ ನೀವು ಬರ್ರಿ, ಎಂಪಿ ಇಲೆಕ್ಷನ್ ಟೈಮ್ ನೀವು ಯಾರು ನಮ್ಮ ಮನೆಗೆ ಬರಬೇಡ್ರಿ, ನಮ್ಮ ಊರು ಬರಬೇಡ್ರಿ ಅಂತ ಬಹಳಷ್ಟು ಊರಿನಲ್ಲಿ ಹೇಳಿದಾರೆ. ನೀವು ಬರಕ್ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಮೋದಿ ಇಲೆಕ್ಷನ್, ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಹಿಂಗಾಗಿ ವಾತಾವರಣ ಏನ್ ತಿಳ್ಕೊತಾರ ಹಂಗ ಇರುದಿಲ್ಲ. ಅದು ವೋಟಿಂಗ್ ಟೈಮ್ ನೋಡ್ರಿ, ನೀವು ಯಾವ ಕಾಂಗ್ರೆಸ್ ಮಂಜ ಹೋದ್ರ ನಾವು ಎಲ್ಲಿ ಬಟನ್ ಒತ್ತಾವ್ ಕಮಳಗ ಓದ್ತಾನೋ, ಯಾಕಂದ್ರೆ ಮೋದಿ ಬೇಕು. ಅವ್ರ ಎಂಎಲ್ಎಗಳು ಹೇಳ್ತಾರ ಮೋದಿಜಿ ಅವರು ಕೇಂದ್ರನಾಗ ಬೇಕು. ಹಿಂಗಾಗಿ ಇಂತ ವಾತಾವರಣ ನಿಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದ್ ಕಡೆ ಶೆಟ್ಟರ್ ಅವರೇ, ಜಗದೀಶ್ ಶೆಟ್ಟರ್ ಅನ್ನೋದೇ ಅತಿ ದೊಡ್ಡ ಶಕ್ತಿ, ಆಬ್ವಿಯಸ್ಲಿ ನಿಮ್ಗೆ ಲೇಟ್ ಆಗ್ತಾ ಇದೆ ಕೊನೆ ಪ್ರಶ್ನೆ. ಜೊತೆಗೆ ಬಿಜೆಪಿ ಏನು ಆಗ್ಬೇಕಿತ್ತೆಲ್ಲ ಒಳ್ಳೇದೇ ಆಯ್ತು, ಬಿಜೆಪಿಗೆ ಬಂದ್ರು, ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರ? ನಾವು ಗೆಲ್ತೇವಿ, ಸುರೇಶ್ ಅಂಗಡಿ ಹಂಗ್ ಲೀಡ್ ಕೊಟ್ಟೆ ಹಂಗ ಲೀಡ್ ಈ ಬಾರಿನ ಕೊಡ್ತೇವೆ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಮ್ಮ ಸಾಂಸದ ಆಗ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ
ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.